ನೋಡಿ ಇದು ರೂಟ್ ನೋಡಿ ಸುರತ್ಕಲ್ ಬೀಚ್ಗೆ ಹೋಗುವಂಥದ್ದು. ಓ ಅಲ್ಲಿ ಬೀಚ್ ನೋಡಿ, ಇಲ್ಲಿ ನೋಡು ಅಲ್ಲಿ ಹತ್ತಿರಕ್ಕೆ ಹೋಗಿ. ಬೀಚ್ ಹತ್ರ ರೀಚ್ ಆಗಿದ್ದೇವೆ ನೋಡಿ, ನಿಮ್ಗೆ ಉದ್ದಕ್ಕೆ ಕಾಣ್ಬೋದು. ಈ ಸುರತ್ಕಲ್ ಬೀಚಿಗೆ ಬರಬೇಕಾದ್ರೆ ಮೇನ್ ರೋಡಿಂದ 10 ನಿಮಿಷ ಒಳಗಿನ ರೂಟ್ ಉಂಟು. ಹಾಗೆ ಮೇನ್ ರೋಡಲ್ಲಿ ಬರುವಾಗ ಸಿಗುವುದಿಲ್ಲ ಈ ಬೀಚ್. ಮತ್ತೆ ಯಾವುದೇ ಒಂದು ಬೀಚಿಗೆ ಬರುವಾಗ ಬೆಳಿಗ್ಗೆ ಅಥವಾ ಸಂಜೆ ಬರಬೇಕು. ಮಧ್ಯಾಹ್ನ ಬಂದರೆ ತುಂಬ ಬಿಸಿಲಿರ್ತದೆ. ಈ ಬೀಚಿಗೆ ಬಂದರೆ ಒಂದು ಐಸ್ ಕ್ರೀಮ್ ಇದು ಶಾಪ್ ಕೂಡ ಉಂಟು, ಅಲ್ಲಿ ಎಲ್ಲ ರೀತಿಯ ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಸಿಗ್ತದೆ. ನಾವೀಗ ಸುರತ್ಕಲ್ ಬೀಚ್ಗೆ ರೀಚ್ ಆಗಿದ್ದೇವೆ. ನಿಮ್ಗೆ ಈ ಸುರತ್ಕಲ್ ಬೀಚಲ್ಲಿ ಒಂದು ಮೂರೇನು ಬೀಚ್ ಉಂಟು. ಹೌದು, ಮೂರು ಬೀಚ್ ಉಂಟು. ನಾವೀಗ ಬಂದಲ್ಲಿಗೆ ಬರುವುದಾದ್ರೆ ಸುರತ್ಕಲ್ NITK ಬೀಚ್ ಅಂತ ಉಂಟು, ಅದುವೆ. ನಾವು ಮೊನ್ನೆ ತೋರಿಸಿದ್ದು ತನ್ನಿರ್ಬಾಯಿ ಬೀಚ್ ಅಲ್ಲ, ಅದಕ್ಕಿಂತಲೂ ಇದು ತುಂಬಾ ದೊಡ್ಡದು ಕಾಣ್ತದೆ. ಮತ್ತೆ ಇಲ್ಲಿ ಒಂದು ತುಂಬಾ ಹಳೆಯದು ಇದು ಹಡಗುಂಟು, ಹಾಳಾಗಿ ನಿಂತಿದೆ, ಅದನ್ನು ತೋರಿಸ್ತೇನೆ. ನೀವು ಇಲ್ಲಿ ಸುರತ್ಕಲ್ ಬೀಚ್ಗೆ ಬರುವುದಾದ್ರೆ ಈಗ ಬಸ್ಸಲ್ಲಿ ಬರುವರಾದ್ರೆ ಇದು ಸರ್ವಿಸ್ ಬಸ್ ಇರ್ತದೆ, ಸುರತ್ಕಲ್ NITK ಅಂತ ಹೇಳಿ ಸ್ಟೇಟ್ ಬ್ಯಾಂಕ್ ಇದು ಬಸ್ ಸ್ಟ್ಯಾಂಡ್ ಉಂಟು, ಅಲ್ಲಿ ಇದ್ದ ಬಸ್ಸಲ್ಲಿ ಬಂದ್ರೆ ಆಯ್ತು. ಮತ್ತೆ ಇದು ಮಂಗಳೂರು ಬಿಟ್ಟು ಬೇರೆಯವರೇ ಅನ್ಕೊಳ್ಬಹುದು ಎಂತ ಇದು ಸ್ಟೇಟ್ ಬ್ಯಾಂಕ್ ಅಂತ ಹೇಳಿ. ಸ್ಟೇಟ್ ಬ್ಯಾಂಕ್ ಅಂತ ಹೇಳಿದ್ರೆ ಇದು ಅದೊಂದು ದೊಡ್ಡ ಬ್ಯಾಂಕ್, ಆ ಪ್ಲೇಸಿಗೆ ಸ್ಟೇಟ್ ಬ್ಯಾಂಕ್ ಅಂತ ಹೆಸರು. ಹಾಗೆ ಎಲ್ಲರೂ ಬಸ್ ಬೋರ್ಡ್ ಇರ್ಲಿ ಮತ್ತೆ ಎಂತ ಇದ್ರು ಸ್ಟೇಟ್ ಬ್ಯಾಂಕ್ ಅಂತ ಹೇಳುದು. ನಮ್ಗೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಇದ್ರೆ ಸ್ಟೇಟ್ ಬ್ಯಾಂಕಿಗೆ ಹೋಗುದಂತ ಹಾಗೇನೆ ಹೇಳ್ತೇವೆ ನಾವು. ಇದು ಮಂಗಳೂರು ಸಿಟಿಯಿಂದ 13 ಕಿಲೋಮೀಟರ್ ಇರ್ಬೋದು ಅಷ್ಟು ಡಿಸ್ಟೆನ್ಸ್ ಅಲ್ಲಿ. ಮತ್ತೆ ನಾವು ರೋಡ್ ಸೈಡ್ ಇಂದ ಬರುವಾಗ ಮಳೆ ಬರ್ತಿತ್ತು, ನಾವು ಅನ್ಕೊಂಡೆವು ಈಗ ಮಳೆ ಬರ್ತದೆ ಅಂತ. ನೋಡಿ ಹೇಗೆ ಉಂಟು ನೋಡಿ ಬೀಚ್, ಆಚೆ ಮೋಡ ನೋಡಿ, ಅದು ಇವತ್ತು ಮಳೆ ಬರುವ ಹಾಗೆ ಉಂಟು. ಮತ್ತೆ ಈಚೆ ಬಿಸಿಲು ಕೂಡ ಉಂಟು ನೋಡಿ, ಬಿಸಿಲು ಉಂಟು ಆಚೆ ಮೋಡ ಉಂಟು, ನೋಡುವ ಮಳೆ ಬರ್ತದೆ ಅಂತ ಹೇಳಿ. ನೋಡಿ ಈ ರೀತಿ ಉಂಟು ಬೀಚ್. ಓ ಅಲ್ಲಿ ದೋಣಿಗಳೆಲ್ಲ ನಿಂತಿದೆ ನೋಡುವ, ಫಸ್ಟ್ ಅಲ್ಲಿಗೆ ಮೀನು ಹಿಡಿತಾರೆ ಕಾಣ್ಬೇಕು ನೋಡು ಅಲ್ಲಿಗೆ ಹೋಗಿ. ಎಂತದೋ ಮೂಟೆ ತರ್ತಿದ್ದಾರೆ, ಅದರಲ್ಲಿ ಮೀನು ಇರ್ಬೇಕು ನೋಡುವ. ಅದು ಮೀನಾ? ಮೀನಾ ಅದು? ಮತ್ತೆ ಅದು ಗೋಣಿಯಲ್ಲಿ ಎಂತ ತರೋದು? ಯಾವ್ದೆಲ್ಲ ಮೀನು ಉಂಟಿದ್ರಲ್ಲಿ? ನೋಡಿ ನೋಡಿ, ನಾವು ಮೀನು ತಕೊಳಿಕ್ಕಂತ ನೋಡಿದ್ದು. ಅವರು ಬೆಳಿಗ್ಗೆ ಬೇಗ ನೋಡಿ 5 ಗಂಟೆಗೆ ಹಿಡ್ಕೊಂಡು ತರುದಂತೆ, ಆದ್ರೆ ಈಗ ಎಲ್ಲ ಖಾಲಿ ಆಯ್ತು. ಎಲ್ರು ಬಂದು ತಕೊಳ್ತಾರಲ್ಲ, ಬೆಳಿಗ್ಗೆ ಬೇಗ ಸಿಗುದು ಫ್ರೆಶ್ ಮೀನು ಕೂಡ. ಅವರಿಗೆ ಅಂತ ಈಗ ತೋರಿಸಿದ ಮೀನು ಉಂಟಲ್ಲ, ಅದ ಅವರಿಗೆ ಅಂತ ಹೇಳಿ ಇಟ್ಟದ್ದು. ಮಂಗ್ಳೂರು ಬಿಟ್ಟು ಬೇರೆಯವರು, ಬೇರೆ ಊರಿನವರು ಅವರು. ನೀವು ಮೇ ಬರುವುದಾದ್ರೆ ಮಂಗ್ಳೂರಿಗೆ ಯಾವ್ದಾದ್ರೂ ಒಂದು ಬೀಚಿಗಾದ್ರೂ ವಿಸಿಟ್ ಮಾಡಿ. ಅದರ ವ್ಯೂ ಉಂಟಲ್ಲ, ನಾವು ಕಣ್ಣಾರೆ ನೋಡುದುಂಟಲ್ಲ, ತುಂಬಾ ಒಳ್ಳೇದುಂಟು ಅಂದ್ರೆ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಇಲ್ಲಿ ನೋಡಿ ಬೆಂಕಿ ಹಾಕಿದ್ದಾರೆ ಕಾಣ್ಬೇಕು ನೋಡಿ, ಹೋಗಿ ಹೋಗಿ ಬಂದು ಭಾರಿ ಚಂದ ಕಾಣ್ತದೆ. ಮುಗೀತಂತೆ ನೋಡಿ, ಇಲ್ಲಿ ಕೂಡ ಮೀನು ಮುಗೀತಂತೆ. ನೋಡಿ ಅವರು ಇದು ಪ್ಲಾಸ್ಟಿಕ್ ಅನ್ನು ಆಚೆ ಟರ್ಪಲೈನ್ ಅನ್ನು ಆಚೆ ತಗೊಂಡು ಹೋಗ್ತಿದ್ದಾರೆ. ಮೀನು ತಂದಿರ್ತಾರಲ್ಲ ಅದ್ರಲ್ಲಿ ಹೊಯ್ಗೆಲ್ಲ ಇರ್ತದೆ ಅದನ್ನು ತೊಳಿಲಿಕ್ಕೆ. ನೋಡಿ ನಿಮ್ಗೆ ಓ ಅಲ್ಲಿ ಕಾಣ್ಬೋದು, ಅಲ್ಲಿ ಇಬ್ರು ನಡ್ಕೊಂಡು ಹೋಗ್ತಾರಲ್ಲ, ಅದ್ರ ಆಚೆ ಹಡಗುಂಟು, ಹಳೆಯ ಹಡಗು. ಹೋಗು ಅಲ್ಲಿಗೆ.
ಒಬ್ಬರ ಅಂಕಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡು ಅವರಲ್ಲಿ ಕೇಳುವ ಎಂತ ಮಾಡ್ತಿದ್ದಾರೆ ಅಂತ ಹೇಳಿ ಇದು ಗೋಣಿಯಲ್ಲಿ ಎಂತ ಗೋಣಿಯಲ್ಲಿ ಅದನ್ನೆಂತ ಮಾಡ್ಲಿಕ್ಕೆ ಗುಜರಿ ಕೊಡೋದ ನೀವು ಅದನ್ನ ಒಬ್ಬರೇ ಒಬ್ಬರೇ ಹಾಕಿದಷ್ಟು ಎಂತ ಹೌದು ಅದನ್ನ ಎಕ್ಕದೊಂದು ಕೆಲಸವೇ ಅಂತ ಅಲ್ಲ ಕೆಲಸ ಇರ್ಲಿಕ್ಕಂದ್ರೆ ಹೌದು ಆ ಚೆಲ್ಲ ತುಂಬಾ ಇರ್ಬೋದು ಎಲ್ಲಿ ಆಯ್ತು ನಿಮ್ದು ತೆಗ್ದ ಆ ಚೆಲ್ಲ ಆಯ್ತಾ ಈ ಚೆಲ್ಲ ತೆಗ್ದ ಆಯ್ತಾ ನೀವು ಇದು ಎಷ್ಟು ವರ್ಷ ಆಯ್ತು ಇದು ಹೆಕ್ಕಿಕೊಂಡು ಕೆಲಸ ಎರಡು ತಿಂಗಳಾಯ್ತಾ ನಿಮ್ಮ ಊರು ಯಾವ್ದು ಬಾಗಲಕೋಟೆ ತಾಲೂಕಾ ಅಲ್ಲಿಂದ ಬಂದದ ನೀವು ತುಂಬಾ ವರ್ಷ ಆಯ್ತು ಇಲ್ಲಿ ಬಂದು ಮಂಗಳೂರಿಗೆ ಮೊದಲು ತುಂಬಾ ವರ್ಷ ಆದ್ರೆ ಮಕ್ಕಳೆಲ್ಲ ಕುಂದಾಪುರ ಓದ್ತಾ ಇದ್ದಾರೆ ಹೌದಾ ಆಯ್ತು ನೀವು ಅಲ್ಲಿ ಸಿಗ್ಲಿ ನಿಮ್ಗೆ ಬಾಟ್ಲು ಹೆಕ್ಕಿ ನಾವು ಆಚೆ ಹೋಗಿ ಬರ್ತೇವೆ ನೋಡಿ ನಾವು ತಲುಪ್ತಾ ಬಂದೆವು ಹಡಗಿರುವಲ್ಲಿ ಹಳೆಯ ಹಡಗು ನೋಡಿ ಅಲ್ಲಿ ಹೋಗುವ ಬೇಗ ನಡೆದಷ್ಟು ಮುಗಿಯುವುದೇ ಇಲ್ಲ ಅಂದ್ರೆ ಅಷ್ಟು ಅಲ್ಲಿ ಮುಟ್ಟುದೇ ಇಲ್ಲ ನೋಡಿ ಅಲ್ಲಿ ಒಬ್ರು ಮೀನು ಹಿಡಿತಿರ್ಬೇಕು ನೋಡಿ ಅಲ್ಲಿ ಒಬ್ರು ನೋಡಿ ನಿಮ್ಗೆ ಈಗ ಕಾಣ್ಬೋದು ಮೀನ ಬಲೆ ಹಾಕುದು ಅದು ಎರಡು ಮೂರು ಸಲ ಹಿಡಿದ್ರು ಅವರು ಸಿಗ್ಲಿಲ್ಲ ಇವರು ಈ ಸಮುದ್ರದ ಹತ್ತಿರದ ಮನೆಯವರು ಬೇಗ ಮೀನು ಸಿಗುದಿಲ್ಲ ತುಂಬಾ ಸಲ ಬಲೆ ಹಾಕ್ಬೇಕಾಗ್ತದೆ ಮೀನು ಸಿಕ್ಲಿಲ್ಲ ಅಂತ ಕೇಳಿದೆ ಮೀನು ಸಿಕ್ಕಿತ ಅಂತ ಹೇಳಿ ನೋಡಿ ಇಲ್ಲಿ ನಾಯಿಗಳು ಆಟಾಡೋದು ನೋಡಿ ತುಂಬಾ ಸೆಕೆ ಅಲ್ಲ ಹಾಗೆ ಇದು ನೀರಲ್ಲೆಲ್ಲ ಆಟಾಡೋದು ಆಟಾಡಿಕೊಂಡು ವಾಪಸ್ ಮನೆಗೆ ಹೋಗುದು ನೋಡಿ ನೋಡ್ಲಿಕ್ಕೆ ಖುಷಿ ಆಗ್ತದೆ ಅದೇ ಬಾಯಲ್ಲಿ ಅಂತ ತಿರ್ಬೇಕು ನೋಡಿ ಇದು ರೋಡ್ ನೋಡಿ ಇಲ್ಲೆಲ್ಲ ರೋಡ್ ವೆಹಿಕಲ್ ಹೋಗುದು ಕಾಣ್ಬೋದು ನಿಮ್ಗೆ ಅದು ಫುಲ್ ರೋಡ್ ಅಲ್ಲಿ ಉಂಟು ಇಲ್ಲಿ ರೋಡ್ ಆದ್ರೆ ಈಚೆ ಬೀಚ್ ಇರೋದು ನಾವು ತಲುಪ್ತಾ ಬಂದೆವು ಇನ್ನು ಅಲ್ಲಿ ಉಂಟು ಹಡಗು ಇದು ಲೈಟ್ ಹೌಸ್ ನೋಡಿ ಇಲ್ಲಿ ನಿಮ್ಗೆ ಕಾಣ್ಬೋದು ಕಂಬದ ರೀತಿಯಲ್ಲಿ ನೋಡಿ ನಿಮ್ಗೆ ಹಿಂದೆ ಕಾಣ್ಬೋದು ಮೂರು ವರ್ಷ ಆಯ್ತಂತೆ ಹಾಳಾಗಿ ನಿಂತು ಅವ್ರು ಹೇಳಿದ್ರಲ್ಲ ಆಗ ಒಂದು 10-15 ಕೋಟಿ ಒಳಗಿನ ಹಡಗು ಅಂತೆ ದೊಡ್ಡ ಹಡಗು ಅದೇ ಆ ಹಡಗು ಎಂತ ಆಯ್ತಂತ ಹೇಳಿದ್ರೆ ಅವತ್ತಂತೆ ಆ ಹಡಗು ಬರುವಾಗ ಕೆಳಗಿನ ಹೊಯಿಗೆ ಉಂಟಲ್ಲ ಮರಳು ಅಲ್ಲೇ ಸ್ಟ್ರಕ್ ಆಗಿ ನಿಂತಿದೆ ಅಂತೆ ಆಯಿಲ್ ಎಲ್ಲ ಲೀಕೇಜ್ ಆಗಿದಂತೆ ಹಾಗೆ ಅದನ್ನ ಯಾರು ಕೂಡ ಸರಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಹಾಗೆ ಹೇಳಿದ್ರು ಕೋಟಿ ಬೆಳೆ ಬಾಳುವ ಇದಲ್ಲ ಹಡಗಲ್ಲ ನಿಮ್ಗೆ ತೋರಿಸ್ತೇನೆ ಬ್ಯಾಕ್ ಕ್ಯಾಮರಾದಲ್ಲಿ ನೋಡಿ ಇದು ನೋಡಿ ಇಲ್ಲಿಂದ ಇಷ್ಟುಂಟು ಗ್ಯಾಪ್ ನಿಮ್ಗೆ ನೋಡ್ಲಿಕ್ಕೆ ಮಾತ್ರ ಚಿಕ್ಕ ಕಾಣ್ಬೋದು ಇಲ್ಲಿ ಗ್ಯಾಪ್ ಅದೊಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ಇರ್ಬೋದು ನೋಡಿ ಇದುವೆ ನೋಡಿ ಹಡಗು ಹೇಗೆ ನಿಂತಿದೆ ಅಂತ ನೋಡಿ ನೋಡಿ ಈ ರೀತಿ ಉಂಟು ಈ ಹಡಗನ್ನು ನೋಡುವಾಗ ಟೈಟಾನಿಕ್ ಹಡಗು ಉಂಟಲ್ಲ ಅದರ ರೀತಿಯಲ್ಲೇ ಕಾಣ್ತದೆ ನೋಡಿ ಹೇಗೆಲ್ಲ ಬ್ಲ್ಯಾಕ್ ಆಗಿದೆ ನೋಡಿ ತುಕ್ಕೆಲ್ಲ ಹಿಡ್ತು ಸಮುದ್ರದ ಒಂದು ಬದಿಯಲ್ಲಿ ಬಂದು ನಿಂತಿದೆ ಹಾಗೆ ನೀವು ಸಹ ನೋಡಿದ್ರಲ್ಲ ಹೇಗೆಲ್ಲ ಹಡಗುಂಟು ಮತ್ತೆ ಹೇಗೆಲ್ಲ ಬೀಚ್ ಉಂಟು ಅಂತ ಹೇಳಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿರಿ ನಾಗ್ತೇರಿ ಸಂತೋಷವಾಗಿರಿ ಅಂತ ಹೇಳ್ತೇನೆ ಇನ್ನು ನಾಳೆ ಮಾತಾಡ್ವಾ ಬಾಯ್.